ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ದುನಿಯಾ ವಿಜಯ್ ಅವರು ಜೈಲಿನಿಂದ ಹೊರಬಂದ ನಂತರ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಇನ್ನು ದುನಿಯಾ ವಿಜಯ್ ಅವರಿಗೆ ಸುದ್ದಿಗೋಷ್ಠಿಯಲ್ಲಿ ಎದುರಾದ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ದುನಿಯಾ ವಿಜಯ್ಗೆ ಕೀರ್ತಿ ಗೌಡ ಹಾಗೂ ಅವರ ನಡುವಿನ ಮದುವೆ ವಿಚಾರಕ್ಕೆ ಸಂಬಂಧಿಸಿದ ಪ್ರಶ್ನೆ ಬಂದಿದ್ದು ನಾನು ಕೀರ್ತಿಯನ್ನ ಮಾನಸಿಕವಾಗಿ ಮದುವೆಯಾಗಿದ್ದೇನೆ ಪ್ರೀತಿ ಎಂಬುದು ಹೃದಯದಲ್ಲಿ ಹುಟ್ಟುತ್ತೆ ಅದು ಪ್ರಾಮಾಣಿಕವಾದ ಪ್ರೀತಿ ನಾವಿಬ್ಬರು ಗಂಡ ಹೆಂಡ್ತೀನಿ ಪ್ರಪಂಚ ಸಾವಿರ ಹೇಳಬಹುದು ನಾನು ಮತ್ತು ಕೀರ್ತಿ ಚೆನ್ನಾಗಿ ಇದ್ದೇವೆ ಎಂದು ಆಕೆಯನ್ನ ವಿಜಯ್ ಅವರು ಮಾನಸಿಕವಾಗಿ ಮದುವೆಯಾಗಿದ್ದೇನೆ ಅಂತ ಹೇಳಿದ್ದಾರೆ ಇನ್ನು ನಾಗರತ್ನ ಅವರ ಬಗ್ಗೆ ಹೇಳಿರೋದು ಕೇಳಿದ್ರೆ ಖಂಡಿತ ಶಾಕ್ ಆಗುತ್ತೆ ನಾಗರತ್ನ ಕುರಿತಾಗಿ ಮಾತನಾಡಿದ ದುನಿಯಾ ವಿಜಯ್ ನಾಗರತ್ನ ಬಾಯ್ ಬಿಟ್ರೆ ಸುಳ್ಳು ಹೇಳ್ತಾರೆ ಆಕೆಗೆ ನಾನ್ ಬೇಕು ಆದ್ರೆ ನನ್ನ ಅಪ್ಪ ಅಮ್ಮ ಬೇಡ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಿದ್ದೆ ಆದ್ರೆ ಅದ್ಯಾವುದೂ ನಡೆಯಲಿಲ್ಲ ಆ ನಂತರ ನಾನು ಮತ್ತು ನಾಗರತ್ನ ಲಾಯರ್ ಕೂತ್ಕೊಂಡು ಮಾತನಾಡಿದ್ವಿ ಆಗ ನಾನು ಮಾತ್ರ ಬೇಕು ನನ್ನ ಅಪ್ಪ ಅಮ್ಮ ಬೇಡ ಅಂದ್ಲು ಅದಕ್ಕೆ ಅವಳಿಂದ ದೂರ ಬಂದೆ ಆಗ ನಾಗರತ್ನ ಮನೆ ಬೇಕು ಅಂದ್ಲು ಆಗ ಆಕೆ ಹೆಸರಿಗೆ ದುನಿಯಾ ಋಣ ಮನೆಯನ್ನ ಬರೆದುಕೊಟ್ಟೆ ಜೊತೆಗೆ ಮೂರು ಎಕರೆ ತೋಟವನ್ನ ಸಾಮ್ರಾಟ್ ಹೆಸರಿಗೆ ಮತ್ತು ಆರು ಎಕರೆ ಜಾಗವನ್ನ ಹೆಣ್ಣು ಮಕ್ಕಳ ಹೆಸರಿಗೆ ಬರೆದುಕೊಟ್ಟೆ ಊರಲ್ಲಿರುವ ನಾಲ್ಕು ಗಳನ್ನು ಕೂಡ ಆಕೆಗೆ ಬಿಟ್ಟಿದ್ದೇನೆ ಅಷ್ಟೇ ಅಲ್ಲದೆ ನನ್ನ ಅಪ್ಪ ಅಮ್ಮ ಇಬ್ಬರು ನಾವು ಸತ್ರೆ ನಮ್ಮ ಸಮಾಧಿಗೆ ನಾಗರತ್ನ ಬರಬಾರದು ಅಂತ ವೀಲ್ ಮಾಡಿದ್ದಾರೆ ಎಂದು ದುನಿಯಾ ವಿಜಯ್ ಅವರು ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ